ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಾನು ಧನು. ವಾರ್ತೆಗಳ ವಿವರ. ತುಮಕೂರು ನಗರದ ಕ್ಯಾತ್ಸಂದ್ರ ವಸತಿ ಗೃಹವೊಂದರ ಮೇಲೆ ಸೋಮವಾರ ಪೊಲೀಸರು ದಾಳಿ ನಡೆಸಿ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ ಇಬ್ಬರು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದು ಐವರು ಪುರುಷರನ್ನ ಬಂಧಿಸಿದ್ದಾರೆ. ತುಮಕೂರು ನಗರ ಕ್ಯಾತ್ಸಂದ್ರ ವಸತಿ ಗೃಹದಲ್ಲಿ ಸುರಂಗ ಕೊರೆದು ಮಹಿಳೆಯರನ್ನ ಬಚ್ಚಿಟ್ಟು ವೇಶ್ಯಾವಾಟಿಕೆ ನಡೆಸುತ್ತಿರುವುದು ಪತ್ತೆಯಾಗಿದೆ. ಈ ಸಮಯದಲ್ಲಿ ಒಬ್ಬ ಮಹಿಳೆ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ಪೊಲೀಸರು ದಾಳಿ ಮಾಡಲು ತೆರಳಿದ್ದ ಈ ಸಮಯದಲ್ಲಿ ಸೂಚನೆ ನೀಡುವ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಈ ಸೂಚನೆ ಬರುತ್ತಿದ್ದಂತೆ ಮಹಿಳೆಯರು ಹಾಗೂ ಪುರುಷರನ್ನ ಗುಹೆಯಲ್ಲಿ ಬಚ್ಚಿಡಲಾಗುತ್ತಿತ್ತು. ಸುರಂಗ ಮಾರ್ಗ ಇರುವುದನ್ನ ಗೊತ್ತಾಗದಂತೆ ನೋಡಿಕೊಳ್ಳಲಾಗುತ್ತಿತ್ತು. ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಒಂದು ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಹೇಳಿಬಿಟ್ಟು ಮಾಹಿತಿ ನಮಗೆ ಒಂದು 5 ದಿವಸದ ಹಿಂದೆ ವಾಸಂತಿ ಉಪ್ಪರ್ ಮೇಡಮ್ ಅಂತ ಹೇಳಿಬಿಟ್ಟು ನಮ್ಮ ಡಿಡಿ ಚೈಲ್ಡ್ ಆ್ಯಂಡ್ ವಿಮೆನ್ ಆ್ಯಂಡ್ ಚೈಲ್ಡ್ ಅವರು ನನಗೆ ಈ ಮಾಹಿತಿಯನ್ನು ಅವ್ರು ಕೊಟ್ಟಿರ್ತಾರೆ. ಅವ್ರಿಗೆ ಮಾಹಿತಿ ಯಾರೋ ಅವರ ಮೈಸೂರು ಫ್ರೆಂಡ್ ಕಡೆಯಿಂದನೋ ಯಾವುದೋ ಒಂದು ಏಜೆನ್ಸಿ ಕಡೆಯಿಂದ ಮಾಹಿತಿ ಬಂತು ಅಂತ ಹೇಳ್ಬಿಟ್ಟು ಅವರ ಮಾತನ್ನು ತಿಳಿಸಿದ್ದಾರೆ. ಅವರು ತಿಳಿಸಿದಾಗ ನಾನು ಏನು ಈ ಮಾಹಿತಿ ಭಾರಿ ಯುನೋ ಇಟ್ಸ್ ನಾಟ್ ವೆರಿ ಇನ್ನೂ ಇದಾಗಲಿಲ್ಲ, ಫ್ರೂಷನ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಅದರಲ್ಲಿ ಟೈಮ್ ತೊಗೊಂಡು ನಾವು ಎಕ್ಸಾಕ್ಟ್ಲಿ ಫೈಂಡ್ ಔಟ್ ಮಾಡೋಣ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟೈಮ್ ತೊಗೊಂಡೆ. ಅಷ್ಟರಲ್ಲಿ ನಮ್ಮ ಏನಂತಾರೆ ಒಂದು ಒಡನಾಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಅವರು ಆ ಇನ್ಸ್ಟಿಟ್ಯೂಟ್ ಅವರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಮಾಹಿತಿ ಇದೆ ಸರ್ ಅಂತ ಹೇಳೋದಕ್ಕೆ ಭಾಳ ಒಳ್ಳೆಯದು, ಸಿನ್ಸ್ ದೇ ಆರ್ ಆಲ್ಸೋ ಇನ್ ಟು ವಿಮೆನ್ ಆ್ಯಂಡ್ ಚೈಲ್ಡ್ ಅಂತ ಹೇಳಿದರು. ಅದಕ್ಕಾಗಿ ಅವರ ಕಡೆಯಿಂದ ಮಾಹಿತಿ ಪಡ್ಕೊಂಡು ನಮ್ಮ ಸೆನ್ ಇನ್ಸ್ಪೆಕ್ಟರ್ ಅವಿನಾಶ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಅಲ್ಲಿಗೆ ಕಳಿಸಿ ನಿನ್ನೆ ರೇಡ್ ಮಾಡಿದ್ವಿ. ಅದು ಯಾವುದೇ ಕಾರಣಕ್ಕೆ ಏನು ಇಟ್ ಇಸ್ ಡೆಫಿನೆಟ್ಲಿ ಏನಂತಾರೆ ಈ ಪ್ರಾಸ್ಟಿಟ್ಯೂಷನ್ಗೋಸ್ಕರನೇ ಬಳಸುವಂಥದ್ದು ಅಂತ ಹೇಳಿಬಿಟ್ಟು ಅಲ್ಲಿ ಸುರಂಗ ಥರ ಹೈಡ್ ಮಾಡಿದರೆ ಅದ್ರ ಪೊಲೀಸರು ಅಥವಾ ಯಾರಾದರೂ ಬಂದರೆ ಅದರಲ್ಲಿ ಹೈಡ್ ಮಾಡ್ಕೊಳ್ಳೋಕ್ಕೂ ವ್ಯವಸ್ಥೆ ಅಂಥದ್ದು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದನ್ನ ಭೇದಿಸಿದ ಪೊಲೀಸರು ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ನಾತಕೋತ್ತರ ಪರಶುರಾಮ್ ಅವರ ಈ ವಿಚಾರವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದಿದ್ದರು. ಅವರ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ವೇಶ್ಯಾವಾಟಿಕೆ ನಡೆಯುತ್ತಿದ್ದು ಖಚಿತಪಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 4 ಕ್ಯಾತ್ಸಂದ್ರ ಸೇತುವೆ ಸಮೀಪ ಕಳೆದ ಕೆಲ ದಿನಗಳ ಹಿಂದೆ ಕಾಂಡೋಮ್ಗಳ ರಾಶಿ ಚೆಲ್ಲಾಡಿದ್ದು ಪತ್ತೆಯಾಗಿತ್ತು. ಈ ಮಾಹಿತಿಯ ಜಾಡು ಹಿಡಿದು ವಿವರ ಸಂಗ್ರಹಿಸಿದಾಗ ವಸತಿ ಗೃಹದಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿರುವುದು ಗೊತ್ತಾಯಿತು. ಈ ವಿಚಾರವನ್ನ ಎಸ್ಪಿ ಗಮನಕ್ಕೆ ತಂದ ನಂತರ ದಾಳಿ ನಡೆದಿದೆ ಎಂದು ಸ್ನಾನಿ ಹೇಳುತ್ತಾರೆ. ಮಾಹಿತಿ ಬಂದಿದೆ, ಬಟ್ ಎನಿ ಕೇಸ್ ಅದು ನಾವು ವಿಲ್ ನಾಟ್ ಬಿ ಟು ಫೈಂಡ್ ಔಟ್ ಅಸ್ ಪೊಲೀಸ್, ನಮಗೆ ಅದು ಮಾಹಿತಿ ಇರಲ್ಲ. ವಿಲ್ ಸ್ಪೀಕ್ ಟು ದಿ ನ್ಯಾಷನಲ್ ಹೈವೇಸ್ ಅವ್ರಿಗೆ ಮಾತಾಡಿ ಆ ಬಿಲ್ಡಿಂಗ್ದು ಏನು ಕರೆಂಟ್ ಪೊಸಿಷನ್ ಅಂತ ಹೇಳ್ಬಿಟ್ಟು ನೋಡಿ. ಮತ್ತು ಇದರ ಹಿಂದೆ ಬೇರೆ ಮಂಗಳೂರು ಕಡೆನೂ ಅವರು ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಮಾಹಿತಿ ಇದೆ. ಇದನ್ನು ಪರ್ಸ್ಯೂ ಮಾಡಿ ನಾವು ಕೇಸನ್ನು ಮುಂದಕ್ಕೆ. ರೆಸ್ಕ್ಯೂ ಮಾಡಿರೋ ಅವರು ಯಾವ ಕಡೆ ಅವರು ರೆಸ್ಕ್ಯೂ ಮಾಡಿರೋ? ರೆಸ್ಕ್ಯೂ ಆಗಿರೋರು ಕ್ಯಾಲ್ಕಟ್ಟಾ ಕಡೆದವರು ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ನಮ್ಗೆ ಗೊತ್ತಿರೋದು ಏನಂದ್ರೆ ಅಲ್ಲಿ ಸ್ಟೇ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಬಟ್ ಶ್ಯೂರ್ಲಿ ದಿ ಮಸ್ಟ್ ಬಿ ಕಮಿಂಗ್ ಫ್ರಮ್ ಸಮ್ ಅದರ್ ಪ್ಲೇಸ್. ನೈಟ್ ತಾನೇ ಆಗಿರೋದು ನಿನ್ನೆ. ಟೈಮ್ ಬೇಗ ಆಗಿ. ಥ್ಯಾಂಕ್ ಯು. ಫೈವ್ ಮೆಂಬರ್ಸು ಅರೆಸ್ಟೆಡ್, 2 ಮೆಂಬರ್ಸ್ ರೆಸ್ಕ್ಯೂಡ್. ಅಡಗುದಾಣಗಳನ್ನ ನಿರ್ಮಿಸಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ವಸತಿ ಗೃಹ ಇತರ ಕಟ್ಟಡಗಳನ್ನ ಪೊಲೀಸರು ವಶಕ್ಕೆ ಪಡೆದು ನೆಲಸಮ ಮಾಡುವಂತೆ ಕೋರ್ಟ್ ಆದೇಶವಿದೆ. ಹಾಗಾಗಿ ಈ ವಸತಿ ಗೃಹವನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳಬೇಕು, ತನಿಖೆ ನಂತರ ನೆಲಸಮ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗಜೇಂದ್ರ, ಅಮೋಘ ಟಿವಿ, ತುಮಕೂರು. ರಾಜಕೀಯ ಕ್ಷೇತ್ರದಲ್ಲಿ ಸತತ 20 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಹಾಗೂ ಭ್ರಷ್ಟಾಚಾರ ಮುಕ್ತ ರೀತಿಯಲ್ಲಿ ನೇರವಾಗಿ ರೈತರಿಗೆ ಬ್ಯಾಂಕ್ ಖಾತೆಗೆ ಹಣ ಹಾಕುವ ಯೋಜನೆ ತಂದಂತಹ
ಮಹಾನ್ ವ್ಯಕ್ತಿ ಮೋದಿ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮಾಜಿ ಶಾಸಕ ಸುರೇಶ್ ಕೂಡ ತಿಳಿಸಿದರು. ಪಾವಗಡ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ನಂತರ ದೊಡ್ಡಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಮತ್ತು ಸಮರ್ಪಣಾ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮಲ್ಲಿ ಶೌಚಾಲಯಗಳು ಇಲ್ಲದ ಕಾರಣ ಊರ ಹೊರಗಡೆ ನೀರು ಹಿಡಿದು ಹೋಗುವ ಪರಿಸ್ಥಿತಿ ನೋಡಿ ಬೇರೆ ದೇಶದವರು ನಗ್ತಾ ಇದ್ರು. ಈಗ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಜನರಿಕ್ ಔಷಧಿ ಗರೀಬ್ ಕಲ್ಯಾಣ ಯೋಜನೆಯ ದೇಶದ ಜನರಿಗೆ ಉಚಿತ ಕೋವಿಡ್ ಲಸಿಕೆ ನೀಡಿದ ಏಕೈಕ ದೇಶ ಅಂದರೆ ಮೋದಿಯವರ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು. ಈ ಒಂದು ಗ್ರಾಮದ ಗ್ರಾಮಸ್ಥರೇ, ಮುಖ್ಯಸ್ಥರೇ ಮತ್ತು ರೈತಾಪಿ ಬಂಧುಗಳೇ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಸೆಪ್ಟೆಂಬರ್ 17 October 7 ಒಂದು ಸೇವಾ ಮತ್ತು ಸಮರ್ಪಣಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ದೇಶದಾದ್ಯಂತ. ಅಂದರೆ ಸೆಪ್ಟೆಂಬರ್ 17 ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ, ವಿಶ್ವದ ನಾಯಕರಾಗಿರುವಂಥ, ಭ್ರಷ್ಟಾಚಾರ ಮುಕ್ತವಾಗಿ ಒಂದು ದೇಶವನ್ನು ಮುನ್ನಡೆಸಿರುವಂಥ ವಿಶ್ವ ನಾಯಕನಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ 20 ರಾಜಕೀಯ ಕ್ಷೇತ್ರಕ್ಕೆ ಅವರು ಬಂದು 13 ಗುಜರಾತಿನ ಮುಖ್ಯಮಂತ್ರಿಗಳಾಗಿ, 7 ದೇಶದ ಪ್ರಧಾನಮಂತ್ರಿಗಳಾಗಿ ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಕೊಳ್ಳದಲೆ ಅತ್ಯಂತ ಶ್ರೇಷ್ಠವಾಗಿ ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಕೆಲಸ ಮಾಡಿರುವಂಥ ಒಬ್ಬ ಧೀಮಂತ ನಾಯಕನ ಒಂದು ಕಾರ್ಯಕ್ರಮವನ್ನು ನಾವು ಪಾವಗಡ ಉಜ್ವಲ ಗ್ಯಾಸ್ ಪಡೆದ ಗ್ರಾಹಕರಿಂದ ಪ್ರಧಾನಮಂತ್ರಿ ಮೋದಿಯವರಿಗೆ ಧನ್ಯವಾದಗಳು ಎಂಬ ಪತ್ರ ಬರೆಯುವ ಮೂಲಕ ಅಭಿನಂದನೆ ಕಾರ್ಯಕ್ಕೆ ಚಾಲನೆ ನೀಡಿ ಪಾವಗಡ ಮಂಡಲದ ದೊಡ್ಡಹಳ್ಳಿ ಮತ್ತು ಬುಗುಡೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುರೇಶ್ ಕೋಡರ ನೇತೃತ್ವದಲ್ಲಿ ಮಂಡಲಾಧ್ಯಕ್ಷರಾದ ರವಿಶಂಕರ್ ನಾಯಕರವರ ಅಧ್ಯಕ್ಷತೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ, ಕೇಂದ್ರದ ಯೋಜನೆಗಳ ಫಲಾನುಭವಿಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿರವರಿಗೆ ಪತ್ರ ಬರೆಯುವ ಕಾರ್ಯಕ್ರಮ, ಬೂತ್ ಅಧ್ಯಕ್ಷರ ಮನೆಗಳಿಗೆ ನಾಮಫಲಕ ಅಳವಡಿಸುವ ಕಾರ್ಯಕ್ರಮ ಹಾಗೂ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ರವಿ, ಪಾವಗಡ ಪ್ರಭಾರಿಗಳು ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಕೆಕೆ ರಮೇಶ್, ಪಾವಗಡ ಉಸ್ತುವಾರಿಗಳು ಎನ್ಸಿ ಪ್ರಕಾಶ್, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರು ನವೀನ್ ಸೀತಾರಾಮ್ ನಾಯ್ಕ, ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬ್ಯಾಡ್ನೂರು ಶಿವು, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಮ್ರಾನ್ ಉಲ್ಲಾ, ಅಮುಗು ಟಿವಿ, ಪಾವಗಡ. ಭಾರತದಲ್ಲಿ ಬಿಜೆಪಿ ಪಕ್ಷವು ಪ್ರತಿಯೊಬ್ಬ ಭಾರತೀಯನಿಗೂ ಮತ ಚಲಾಯಿಸಲು ಅಧಿಕಾರ ನೀಡುತ್ತಿದೆಯೇ ಹೊರತು ಮತಾಂಧತೆ ನಡೆಸಲು ಅವಕಾಶ ನೀಡುವುದಿಲ್ಲ ಅಂತ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಭಾರಿಗಳಾದ ಎಸ್ ಕೇಶವಪ್ರಸಾದ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಎಲಿಯೂರು ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯ ಇಂಗ್ಲಿಷ್ ಸ್ಕೂಲ್ನಲ್ಲಿ ಚನ್ನರಾಯಪಟ್ಟಣದ ಮಹಾಶಕ್ತಿ ಕೇಂದ್ರ, ಯುವ ಮೋರ್ಚಾ ಹಾಗೂ ರಾಷ್ಟ್ರೋತ್ಥಾನ ಪರಿಷತ್ ರಕ್ತನಿಧಿರವರುಗಳ ಸಹಯೋಗದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿರವರ 71ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸೇವೆ ಮತ್ತು ಸಮರ್ಪಣಾ ದಿನ ಅಭಿಯಾನದ ಪ್ರಯುಕ್ತ ಏರ್ಪಡಿಸಿದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಭಾರಿಗಳಾದ ಎಸ್ ಕೇಶವಪ್ರಸಾದ್ ರವರು ಮಾತನಾಡುತ್ತಾ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಉದ್ಘಾಟಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಪ್ರಧಾನಿ ಮೋದಿರವರು ಅಧಿಕಾರಕ್ಕೆ ಬಂದ ದಿನಕ್ಕೆ 20 ಸಂಪೂರ್ಣವಾಗಿದ್ದು, ಇತರರ ಹುಟ್ಟುಹಬ್ಬಗಳಂತೆ ಕಟೌಟ್ಗಳನ್ನು ನಿರ್ಮಿಸುವುದು, ಹಾರ ತುರಾಯಿಗಳನ್ನು ಹಾಕುವುದು, ಸಿಡಿಮದ್ದು ಸಿಡಿಸುವುದು ಹೊರತುಪಡಿಸಿ ಸೇವಾ ಸಮರ್ಪಣಾ ದಿನವನ್ನಾಗಿ ಮೋದಿ ಜನ್ಮದಿನವನ್ನ 20 ಕಾಲ ಆಚರಿಸುತ್ತಿದ್ದೇವೆ ಎಂದರು. ಈ ಒಂದು ಕಾರ್ಯಕ್ರಮವನ್ನು ಎಲೆಯೂರಿನಲ್ಲಿ ಇವತ್ತು ಸರ್ ಎಂ ವಿಶ್ವೇಶ್ವರ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಪರವಾರಿಗಳಾದಂಥ ಕೇಶವ ಪ್ರಸಾದ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ದೇವನಹಳ್ಳಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಮಾಜಿ MLA ಹಾಗೂ ಈ ಭಾಗದ ಮುಖಂಡರು ಆದಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಮಾತನಾಡಿ, ರಾಷ್ಟ್ರದ ಸೇವೆ ನಿಂತ ನೀರಾಗದೆ ಹರಿಯುವ ನೀರಿನಂತಾಗಬೇಕು. ಅದೇ ರೀತಿ ಯುವಕರು ಸಹ ನಿಗದಿತವಾಗಿ ನಿರಂತರ ರಕ್ತದಾನ ಮಾಡುತ್ತಿದ್ದರೆ ದೇಹದಲ್ಲಿ ಹೊಸ ಶಕ್ತಿಯೊಂದಿಗೆ ತಾಜಾ ರಕ್ತ ಸಹ ಉತ್ಪತ್ತಿಯಾಗುತ್ತದೆ ಎಂದು ತಿಳಿಸಿದರು.
ರಾಷ್ಟ್ರದ ಸೇವೆ ಸಮಾಜದ ಸೇವೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾವು ಪುಟ್ಟಂತ ಒಂದು ರಕ್ತ ಕೆಲವೇ ದಿನಗಳಲ್ಲಿ ನಮ್ಮಲ್ಲಿ ಮತ್ತೆ ಉತ್ಪತ್ತಿ ಆಗ್ಬಿಡುತ್ತೆ, ನ್ಯಾಚುರಲ್ ಆಗಿ ಆಗ್ಬಿಡುತ್ತೆ ಅದು. ಯಾಕಂದ್ರೆ ಏನು ನಿಂತ ನೀರು ಯಾವ ರೀತಿ ಒಂದ್ ಕಡೆ ನಿಲ್ಬಾರ್ದು ಹರಿತಾ ಇರಬೇಕು. ನೀವು ಯಾವ್ದೇ ನಿಂತ ನೀರು ನೋಡಿ ಅದು ಸೊಳ್ಳೆಗಳಿಗೆ ಅದಕ್ಕೆ ಕಾಯಿಲೆಗಳಿಗೆ ಆಸ್ಪದ, ಆದ್ರೆ ಹರಿಯೋ ನೀರಲ್ಲಿ ಯಾವತ್ತೂ ಆ ತರ ಆಸ್ಪದ ಆಗಲ್ಲ. ಅದೇ ರೀತಿ ಬ್ಲಡ್ ಫ್ಲೋನು ಅಷ್ಟೇ, ಸ್ವಲ್ಪ ಕೊಟ್ರೆ ಹೊಸ ಉತ್ಪತ್ತಿ ಆಗುತ್ತೆ ಅಂದ್ರೆ ಅದಕ್ಕೆ ಚಲನೆ ಸಿಗುತ್ತೆ. ನಾವೇನು ಕೈ ಕಾಲು ಆಡಿಸದೆ ಇಟ್ಕೊಂಡ್ಬಿಡ್ಲಿ, ಪ್ರೇರೇಪಣೆ ಮಾಡಿ ನಾವು ಬ್ಲಡ್ ಕೊಡೋದಕ್ಕೆ ಅವ್ರನ್ನ ಪ್ರೇರೇಪಿಸ್ಬೇಕು. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಈಗಾಗಲೇ ಸೇವೆ ಸಮರ್ಪಣೆ ಕೊಟ್ಟಿದ್ದಾರೆ 17ನೇ ತಾರೀಕಿಂದ, ಅದ್ರ ಅನೇಕ ಘಟನೆಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ರವಿ ಅವರು ಹೇಳಿದ್ರು, ನದಿ ಸ್ವಚ್ಛತೆ ಇರ್ಬೋದು, ಗಿಡ ನೆಡೋದಿರ್ಬೋದು, ಅಥವಾ ಅಂಗವಿಕಲರಿಗೆ ಏನಾದರೂ ಒಂದು ಬೇಕಾದ್ರೆ ಅವಶ್ಯಕತೆ ಇರೋದನ್ನ ಕೊಡೋದಿರ್ಬೋದು, ಅಥವಾ ಬಡವರಿಗೆ ಬ್ಯಾಗ್ ಇರ್ಬೋದು, ಸಮಾಜಮುಖಿ ಕೆಲಸಗಳನ್ನ 20 ದಿನಗಳಲ್ಲಿ ಮಾಡಬೇಕು ಅಂತ ಒಂದು ರಾಷ್ಟ್ರದಿಂದ ಆ ಸಂದೇಶ ಬಂದಿದೆ. ಅದನ್ನು ನಾವೆಲ್ಲ ತೊಡಗಿಸ್ಕೋತಾ ಇದ್ದೀವಿ. ನಾನು ಯಾರು ರಾಜ್ಯ ಎಸ್ಸಿ ಮೋರ್ಚಾ ಕೋಶಾಧಿಕಾರಿ ಎಕೆಪಿ ನಾಗೇಶ್ ಮಾತನಾಡಿ, ಸ್ಥಳೀಯವಾಗಿ 16 ವರ್ಷಗಳ ಹಿಂದಿನಿಂದ ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಪಕ್ಷದ ಶಿಸ್ತಿನ ಸಿಪಾಯಿಗಳಾದ ನಮಗೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಥವಾ ತಾಲೂಕು ಅಧ್ಯಕ್ಷರು ಕನಿಷ್ಠ ದೂರವಾಣಿ ಸಹ ಕರೆ ಮಾಡಿ ತಿಳಿಸಿರುವುದಿಲ್ಲ. ಕೇವಲ ಕಾರ್ಯಕರ್ತರೊಬ್ಬರ ದೂರವಾಣಿ ಕರೆಗೆ ಹೋಗುಟ್ಟು ಬಿಜೆಪಿ ಪಕ್ಷದ ಕಾರ್ಯಕ್ರಮವೆಂದು ಭಾಗವಹಿಸಿರುವುದಾಗಿ ಪಕ್ಷದ ಮುಖಂಡರ ವಿರುದ್ಧ ಹರಿಹಾಯ್ದರು. ಮಾಡ್ಬೇಕು ಸರ್ ಅಂದರು, ಬರ್ಬೇಕು ಸರ್ ಅಂದರು. ನಮ್ಮ ಬಿ ಜೆ ಪಿ ಸಿಂಬಲ್ ಎಲ್ಲಿರ್ತದೋ ಕರೀಲಿ ಬಿಡ್ಲಿ ಏನೇ ಆಗಲಿ ಹೋಗಲೇಬೇಕು, ನಮ್ಮ ಧರ್ಮ ಅದು. ನಾನು ರಾಜ್ಯ ಇಡೀ ಜಿಲ್ಲೆಯಲ್ಲಿ ನಾನು ಬಿ ಎಮ್ ಟಿ ಬಿ ನಾಗರಾಜ್ ಇಬ್ಬರು ರಾಜ್ಯದಲ್ಲಿರೋದು, ಆದ್ರೂ ಬರಬೇಕು, ನಾನು ಹೋಗಲೇಬೇಕಪ್ಪ, ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಬ್ಲಡ್ ಕ್ಯಾಂಪು ಅಂತೇಳಿ ನಾನು ಇವತ್ತು ಬಂದೆ. ಈ ಬ್ಲಡ್ ಕ್ಯಾಂಪ್ ವಿಷಯದಲ್ಲಿ ಒಂದು 4-5 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಒಂದು 10-11 ವರ್ಷದಿಂದ ಬ್ಲಡ್ ಕ್ಯಾಂಪ್ ಮಾಡಲೇಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿದಾಗ ಬೂದಿಗೆರೆ ನಾರಾಯಣ ಸ್ವಾಮಿ ಇರ್ಬೋದು, ಶಿವಪ್ರಸಾದ್ ಕೈ ಜೋಡಿಸಿದ್ರೇ ಅನುಕೂಲ. ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಮಾತು ಹೇಳ್ತಾ ಇರ್ತಾರೆ, 2 ನಿಮಿಷ ಮಾತಾಡ್ರಿ, ಕುತ್ಕೊಡ್ರಿ ಕುತ್ಕೊಡ್ರಿ ಅಂತ. ದಯವಿಟ್ಟು ಅದನ್ನು ಅನ್ನೋದು ಬಿಡಬೇಕು, ಯಾಕೆಂದರೆ ನಮ್ಮ ಅನಿಸಿಕೆಗಳನ್ನ ನಾವು ಹೇಳ್ತೀವಿ. ದಯವಿಟ್ಟು ಅದನ್ನು, ಯಾಕೆಂದರೆ ನಮ್ಮ ಅನಿಸಿಕೆಗಳು ನೀವು ಕೇಳೋ ಅಂತ ಮನೋಭಾವ ಎಲ್ಲರಿಗೂ ಇರಬೇಕು ನಮ್ಮ ರಾಜ್ಯದವರಿಗೆ. ನಾನು ಏನೇನು ನಮ್ಮ ಸರ್ಕಾರದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ, 17ರಿಂದ 7ನೇ ತಾರೀಕುವರೆಗೂ ನಡೆಯುವಂಥ ನಮ್ಮ ಏನಂತೇಳಿ ಅವ್ರ ಹೆಸರಿನಲ್ಲಿ, ಯಾಕಂದರೆ ಬೇರೆ ಪಕ್ಷಗಳೊಳಗೆ ಅವ್ರ ಹೆಸರಿನಲ್ಲಿ ಪಟಾಕಿ ಸಿಡಿಸೋದು, ಕೇಕ್ಗಳು ಕಟ್ ಮಾಡೋದು, ಅವನ್ನ ಇದು ಇಲ್ದಿದ್ದ ಒಂದು ಆಡಂಬರಗಳ ಮಾಡ್ತಾರೆ. ಆದರೆ ನರೇಂದ್ರ ಮೋದಿಯವರು ನಾವು ದೃಷ್ಟಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ಯೋಚನೆ ಮಾಡಿ ಮೋದಿಯವರ 17ನೇ ತಾರೀಕಿಂದ 7ನೇ ತಾರೀಕು ಅಂತ ಮಾಡುವಂಥ ಈ ಸೇವೆ ಅಂತ ಸಮರ್ಪಣಾ ದಿನಕ್ಕೆ ಇಡೀ ದೇಶದಲ್ಲಿ, ಬರೀ ಒಂದು ತಾಲೂಕಲ್ಲ, ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಆ ಒಂದು ಕರೆ ಕೊಟ್ಟಾಗ ಇಡೀ ದೇಶದಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಕಡೆನೂ ನಡೀತಾರೆ. ಇದರ ಜೊತೆಗೆ ದೀನ್ ದಯಾಳ್ ಉಪಾಧ್ಯಾಯ ಅವರದ್ದು, ಅವರ 25ನೇ ತಾರೀಕು ಅವರು ಹುಟ್ಟಿದಪ್ಪ. ಅದರ ಜೊತೆಗೆ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದಪ್ಪ, 2ನೇ ತಾರೀಕು ಅಕ್ಟೋಬರ್. ಈ ಮೂರನ್ನು ಸೇರಿಸಿ ಇವರ ಒಂದು ಮಾಜಿ ಶಾಸಕ ಜಿ ಚಂದ್ರಣ್ಣ, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಸುಂದರೇಶ್, ಜಿಲ್ಲಾ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಅಧ್ಯಕ್ಷ ಅಂಬರೀಶ್ ಗೌಡ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕನಾಯಕನಹಳ್ಳಿ ಜನರ ದಣಿವು ನೀಗಿಸಲು ಹರಿದು ಬರುತ್ತಾಳೆ ಹೇಮಾವತಿ. ಒಂದು ಕಡೆ ತಾಲೂಕಿನ 26 ಕೆರೆಗಳಿಗೆ ಹೇಮಾವತಿ ಯೋಜನೆಯಿಂದ ನೀರು ಹರಿಸಲು ಸರ್ಕಾರ ಸಜ್ಜಾಗಿದ್ದರೆ, ಮತ್ತೊಂದು ಕಡೆ ದಶದಶಮಾನಗಳ ಕನಸು ಈಡೇರಿಸಿದ ಜೆಸಿ ಮಾಧುಸ್ವಾಮಿಯವರ ಈ ಕಾರ್ಯಕ್ಕೆ ತಾಲೂಕಿನ ಜನ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದರ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದ ಬಡ ತಾಲೂಕುಗಳಲ್ಲಿ ಒಂದಾದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನರ ದಣಿವು ನೀಗಿಸಲು ಅರಿದು ಬರುತ್ತಿದ್ದಾಳೆ ಹೇಮಾವತಿ. ಎಸ್ ವೀಕ್ಷಕರೇ, ಹೇಮಾವತಿ ನದಿ ನೀರು ಯೋಜನೆಯನ್ನ ತಾಲೂಕಿಗೆ ತರಬೇಕೆಂಬ ಕೂಗು ನಿನ್ನೆ ಮೊನ್ನೆಯದಲ್ಲ. 1990ರ ದಶಕದಿಂದ ಆರಂಭವಾದ ಈ ಕೂಗು ಇಲ್ಲಿಯವರೆಗೆ ಯಾವುದೇ ರೀತಿಯ ಪರಿಣಾಮ ಕಂಡಿರಲಿಲ್ಲ. ಆದರೆ ಈ ತಾಲೂಕಿನ ಜನರ ಸುದೈವ, 2018ರ ಚುನಾವಣೆಯಲ್ಲಿ ನೇರ ನಡೆ ನುಡಿ ಖ್ಯಾತಿಯ ಜೆಸಿ ಮಾಧುಸ್ವಾಮಿಯವರು ಶಾಸಕರಾಗಿ ಆಯ್ಕೆಯಾದ ನಂತರ ಹೇಮಾವತಿ ಯೋಜನೆಗೆ ಮರುಜೀವ ಬಂದಂತಾಗಿದೆ. ಧೂಳು ಹತ್ತಿದ್ದ ಯೋಜನೆಗಳ ಕಡತಗಳನ್ನೆಲ್ಲ ಕೊಡಬಿದ ಜೆಸಿಎಂ, ನಿಂತಿದ್ದ ಕಾಮಗಾರಿಗೆ ಮರುಚಾಲನೆಗಿದ್ದ ಅಡೆತಡೆಗಳನ್ನು ನಿವಾರಿಸಿ ನಾಲಾ ಕಾಮಗಾರಿಯನ್ನ ಪುನರಾರಂಭಿಸಿದ್ದಾರೆ. ತಾಲೂಕಿನ ರೈತಾಪಿ ವರ್ಗದ ಮೊಗದಲ್ಲಿ ಮತ್ತೊಮ್ಮೆ ಮಂದಹಾಸ ಮೂಡಿಸಿದ್ದಾರೆ.
ಹೇಮಾವತಿ ನದಿ ನೀರು ಯೋಜನೆಗಿದ್ದ ಎಲ್ಲಾ ಹಡ್ಡಿ ಆತಂಕಗಳನ್ನೆಲ್ಲ ಚಕಚಕನೆ ನಿವಾರಿಸಿದ ಜೆಸಿಎಂ ಇದೀಗ 98.50 ಕೋಟಿ ರು ಹೆಚ್ಚುವರಿ ಮೊತ್ತದ ಮಂಜೂರು ಮಾಡಿಸಿ ಕಾಮಗಾರಿ ದಿಕ್ಕು ಬದಲಿಸಿದರು. ಉಳಿಕೆ ಕಾಮಗಾರಿಗೆಂದು 50 ಕೋಟಿ ರೂಪಾಯಿಗಳನ್ನ ಬಳಸಿದ್ದು, ಭೂಮಿ ಕಳೆದುಕೊಂಡಿದ್ದ ರೈತರಿಗೆ ಭೂ ಸ್ವಾಧೀನಕ್ಕೆಂದು ಸರಿಸುಮಾರು 30 ಕೋಟಿ ರು ಹೆಚ್ಚುವರಿ ಅನುದಾನ ತಂದ ಹೆಗ್ಗಳಿಕೆಯನ್ನ ಜೆಸಿಎಂ ತಮ್ಮದಾಗಿಸಿಕೊಂಡಿದ್ದಾರೆ. ಬಹುಶಃ ಮುಂದಿನ 1 ವರ್ಷದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಿತ್ರಣವೇ ಬದಲಾಗುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿವೆ. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ 26 ಕೆರೆಗಳಿಗೆ ಹೇಮೆ ಹರಿದು ಬರಲಿದ್ದು, ಯಾವ ಯಾವ ಕೆರೆಗಳಿಗೆ ಹೇಮಾವತಿ ಹರಿದು ಬರುತ್ತಾಳೆ ಎನ್ನುವುದನ್ನ ನೋಡೋದಾದ್ರೆ, ಸಾಸಲು, ಶೆಟ್ಟಿಕೆರೆ, ದಾಶಿಹಳ್ಳಿ, ಕೊಡ್ಲಾಗ್ರ, ಚುಂಕನಹಳ್ಳಿ, ಮಾರಸಂದ್ರ, ನವಿಲೆ, ಮೇಲ್ನಹಳ್ಳಿ ಅಣೆಕಟ್ಟು, ದಬ್ಬೆಕಟ್ಟ, ಚಿಕ್ಕನಾಯಕನಹಳ್ಳಿ, ಕಂದಿಕೆರೆ, ಮಂಚಸಂದ್ರ, ಅಂಚನಕೆರೆ, ಪಟ್ಟದೇವರಕೆರೆ, ಆಲ್ಕುರ್ಕೆ, ಕುಪ್ಪೂರು, ದೊಡ್ಡಕೆರೆ, ಕುಪ್ಪೂರು ಸಣ್ಣಕೆರೆ, ತಮ್ಮಡಿಯಲ್ಲಿ, ಜೋಡಿ ತಿಮ್ಲಾಪುರ ಮತ್ತು ಉಳಿಯಾರು ಕೆರೆಗಳಿಗೆ ಗುರುತ್ವಾಕರ್ಷಣೆ ಮೂಲಕ 478.833 TMC ಹೇಮಾವತಿ ನೀರು ಹರಿದು ಬರಲಿದೆ. ಏತ ನೀರಾವರಿ ಮೂಲಕ ನಡವನಹಳ್ಳಿ, ಜೆಸಿಪುರ, ಮಲಗುಂಡನಹಳ್ಳಿ ಹಾಗೂ ಬ್ಯಾಡ್ರಹಳ್ಳಿ ಕೆರೆಗಳನ್ನು ತುಂಬಿಸಲಾಗುತ್ತಿದೆ. ಒಟ್ಟಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ 164 ಗ್ರಾಮಗಳ ಜನ ಹೇಮಾವತಿ ಪ್ರಯೋಜನ ಪಡೆಯಲಿದ್ದು, ಅವರೆಲ್ಲರ ಕನಸು ನನಸು ಮಾಡಲು ಮುಂದಾಗಿರುವ ಸದನದ ಹುಲಿ ಜೆಸಿ ಮಾಧುಸ್ವಾಮಿಯವರ ಅಭಿವೃದ್ಧಿ ಕೆಲಸಗಳು ಮತ್ತಷ್ಟು ಮಗದಷ್ಟು ಸಾಗಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮರ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಜಿಲ್ಲಾಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಡನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು NSUI ವತಿಯಿಂದ ವಿತರಣೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಇಂದು ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮರ ತಾಯಿ ಹೇಮಾವತಿರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲ ವಿತರಣೆ ಮತ್ತು ಅನಾಥಾಶ್ರಮದಲ್ಲಿರುವ ಮಕ್ಕಳಿಗೆ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನ ವಿತರಣೆ ಮಾಡಲಾಯಿತು. ಏನು ಈ ದಿನ ನಮ್ಮ ವಿನಯ್ ಶ್ಯಾಮಣ್ಣ, ಕೆಪಿಸಿಸಿ ಸದಸ್ಯರಾದಂತಹ ವಿನಯ್ ಶ್ಯಾಮಣ್ಣ ಅವರ ತಾಯಿಯವರ ಹುಟ್ಟುಹಬ್ಬ. ಹುಟ್ಟುಹಬ್ಬ ಪ್ರಯುಕ್ತವಾಗಿ ನಾವು ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅವ್ರ ತಾಯಿಯ ನೆನಪಿನಲ್ಲಿ ನಾವು ಇವತ್ತು ಪೇಷೆಂಟ್ಗಳಿಗೆ ಬ್ರೆಡ್ಡು ಫ್ರೂಟ್ಸು ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ನಾವಿವತ್ತು ಗೌರ್ಮೆಂಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಫ್ರೂಟ್ಸು ಮತ್ತು ಬ್ರೆಡ್ಡು ಕೊಡುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದೇ ಥರ ಇದು ಒಂದೇ ಕಾರ್ಯಕ್ರಮ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಷ್ಟು ಅನಾಥಾಶ್ರಮಗಳಿದ್ದಾವೆ, ಪ್ರತಿಯೊಂದು ಅನಾಥಾಶ್ರಮಗಳಲ್ಲೂ ಸ್ಪೆಷಲ್ ಆಗಿ ಇವತ್ತು ಊಟವನ್ನು ಹಮ್ಮಿಕೊಂಡಿದ್ದೀರಿ. ಸ್ವಲ್ಪ ಡಿಫ್ರೆಂಟಾಗಿ, ಪ್ರತಿ ಯಾವತ್ತು ತಿನ್ನೋ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಊಟವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೀರಿ. ಅವ್ರದ್ದು ಒಂದು ನೆನಪಿನಲ್ಲಿ ಅವ್ರದ್ದು ಒಂದು ಇದರಲ್ಲಿ ಸಾಕಷ್ಟು ಇದು ಬಡವ್ರಿಗೆ ಸಹಾಯ ಆಗುವಂಥ ಕೆಲಸಗಳನ್ನು ವಿನಯ್ ಶ್ಯಾಮಣ್ಣ ಅವ್ರು ಮಾಡಿದ್ದಾರೆ. ಅವ್ರದ್ದು ಒಂದು ನೆನಪಿನಲ್ಲಿ ಪ್ರತಿಯೊಬ್ಬ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಅವ್ರ ಹತ್ರ ಬಂದಿರೋ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ನಡೀತಾ ಇದೆ. ಅದೇ ರೀತಿ ನಮ್ಮ ಆಶ್ರಮದಲ್ಲಿ ವಿತರಣಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು NSUI ಮುಖಂಡರುಗಳು ಮತ್ತು ವಿನಯ್ ಶ್ಯಾಮ್ ಅಭಿಮಾನಿಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೊರೋನಾ ವೈರಸ್ 3ನೇ ಅಲೆ ಮಕ್ಕಳನ್ನು ಬಾಧಿಸುತ್ತೆ ಅಂತ ಸರ್ಕಾರ LKG ಐದನೇ ತರಗತಿಯ ಮಕ್ಕಳಿಗೆ ತರಗತಿಗಳನ್ನು ರದ್ದು ಮಾಡಿ ಮಕ್ಕಳ ರಕ್ಷಣೆಗೆ ಮನೆಯಲ್ಲಿ ಇರುವಂತೆ ಸರ್ಕಾರ ಸೂಚನೆ ನೀಡಿದೆ. ಆದರೆ ಸರ್ಕಾರದ ಆದೇಶ ಧಿಕ್ಕರಿಸಿ ನಗರದ ಹಲವು ಖಾಸಗಿ ಶಾಲೆಗಳು ಕದ್ದು ಮುಚ್ಚಿ ತರಗತಿಗಳನ್ನು ನಡೆಸುತ್ತಿರುವ ಘಟನೆ ಚಿಂತಾಮಣಿಯಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಕೊರೋನಾ ಮಹಾಮಾರಿಯಿಂದ ಎಂತಹ ಗಟ್ಟಿಮುಟ್ಟಾದವರು ಸಹ ಸಾವನ್ನಪ್ಪಿದರ ಪರಿಣಾಮ ಕೊರೋನಾ 3ನೇ ಅಲೆಯು ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆಂದು ತರಗತಿಗಳನ್ನು ರದ್ದು ಮಾಡಿದೆ. ಖಾಸಗಿ ಶಾಲೆಯ ಮಾಲೀಕರು ಶುಲ್ಕದ ಆಸೆಗಾಗಿ LKG ಮಕ್ಕಳಿಗೂ ತರಗತಿಗಳನ್ನು ನಡೆಸಿ ಮಕ್ಕಳ ಆರೋಗ್ಯವನ್ನು ನಿರ್ಲಕ್ಷಿಸಿದ್ದಾರೆ. ಇನ್ನು ಕದ್ದು ಮುಚ್ಚಿ ತರಗತಿಗಳನ್ನು ನಡೆಸುತ್ತಿರುವ ಖಾಸಗಿ ಶಾಲೆಗಳು ಮಕ್ಕಳ ಆರೋಗ್ಯದ ಬಗ್ಗೆ ಗಮನಹರಿಸದೆ, ಮಾಸ್ಕ್ ಇಲ್ಲದೆ, ಸಾಮಾಜಿಕ ಅಂತರ ಪಾಲನೆ ಮಾಡದೆ ತರಗತಿಗಳನ್ನು ಮಾಡುತ್ತಿರುವುದು ಆಡಳಿತ ಮಂಡಳಿಯ ಬೇಜವಾಬ್ದಾರಿಗೆ ಸಾಕ್ಷಿಯಾಗಿದೆ. ಇನ್ನು
ನಗರದಲ್ಲಿ ಸರ್ಕಾರದ ಆದೇಶ ವಿರೋಧಿಸಿ ತರಗತಿಗಳನ್ನು ಮಾಡುತ್ತಿದ್ದರೂ ಸಂಬಂಧಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇಷ್ಟೇ ಅಲ್ಲದೆ ನಗರದ ನವೀನ ವಿದ್ಯಾಮಂದಿರ ಪೋಷಕರ ಅನುಮತಿ ಪಡೆದು ತರಗತಿಗಳನ್ನು ನಡೆಸುತ್ತಿದ್ದೇವೆ ಎಂದು ವರದಿಗೆ ಹೋಗಿದ್ದ ವರದಿಗಾರರಿಗೆ ತಿಳಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಇಂದು ತಾಲೂಕಿನ ತೌಡನಹಳ್ಳಿ ಗ್ರಾಮದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ರೈತ ಕ್ಷೇತ್ರ ಪಾಠಶಾಲೆ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸಾವಯವ ಕೃಷಿ, ಪರಿಸರಕ್ಕೆ ಹಾನಿಯಾಗದಂತೆ ಔಷಧ ಸಿಂಪಡಣೆ ಮಾಡುವುದು, ಗೊಬ್ಬರಗಳ ವಿಶೇಷತೆ, ಆರ್ಗಾನಿಕ್ ಬೆಳೆ, ರಸಗೊಬ್ಬರಗಳನ್ನು ಬಳಸಿಕೊಂಡು ಬೆಳೆಯುವುದು ಹೇಗೆ ಎಂಬುದರ ಬಗ್ಗೆ ಒಕ್ಕೂಟದ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ಮಾಹಿತಿ ನೀಡಿದರು. ಮಾಡಿರೋ ಉದ್ದೇಶ ಏನು ಮೇಡಮ್? ಧರ್ಮಸ್ಥಳದ್ದು ಇದರಿಂದ ಸಾವಯವದ ಬಗ್ಗೆ ಹೇಳಕ್ಕೆ ನನ್ನ ಕರೆದು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದಿದ್ದು, ನಮ್ಮದು 3 ವರ್ಷದಿಂದ ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತಾ ಇದ್ದೀವಿ. ಒಂದು ಕಂಪ್ನಿಗೆ ಕೊಡ್ತೀವಿ, ಕಿಡ್ನಿ ಕಂಪ್ನಿ ತರಕಾರಿ ಕೊಟ್ಟಿದ್ದೀವಿ. ಅದರಿಂದ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತ ಕರೆದು ಮಾಹಿತಿ ಕೊಡ್ತಾ ಇದ್ದೀವಿ. ಹೌದಾ, ಅದೇ ಯಾವ ಥರ ಮಾಹಿತಿ ಕೊಡ್ತಿದ್ರು ಮೇಡಮ್? ಇದ್ರ ಬಗ್ಗೆ ಹೊರಗಡೆ ತರಕಾರಿಗಳು ಬೆಳೆ ಬೆಳೆಯೋದು ಹೇಗೆ, ಹೊರಗಡೆಯಿಂದ ಕೆಮಿಕಲ್ ತರದೇ ಇದ್ದಂಗೆ, ಯೂರಿಯಾ ಕಾಂಪ್ಲೆಕ್ಸ್ ಆಗದೆ ಇದ್ದಂಗೆ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಏನು ಮಾಡಬೇಕೋ, ನಮ್ಮ ತಾತ ಮುತ್ತಾತ ಏನು ಮಾಡ್ತಿದ್ರು ಅದ್ರ ಪ್ರಕಾರ ಯಾವ ಥರ ಬೆಳೆಗಳು ಬೆಳಿಬೇಕು ಅಂತ ನಾವು ಮಾಹಿತಿ ಕೊಡುತ್ತೆ. ಸರಿ ಮೇಡಮ್, ನಿಮ್ಮ ಹೆಸರು ಮೇಡಮ್? ಗೌರಮ್ಮ. ಓಂ ಶ್ರೀ ಮಂಜುನಾಥ ಎನ್ನುವ ಪೂಜ್ಯ ದಂಪತಿಗಳ ಆಶೀರ್ವಾದ ಬಿಡುತ್ತಾ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ, ನಾವು ಇಲ್ಲಿ ತೌಡ್ನಹಳ್ಳಿಯಲ್ಲಿ ಇವತ್ತು ರೈತ ಕ್ಷೇತ್ರ ಪ್ರದೇಶದಲ್ಲಿ ಸಾವಯವ ಕೃಷಿ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪ್ರತಿ ವರ್ಷ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳು ನಡೀತವೆ ಸರ್. ಹೈನುಗಾರಿಕೆ ಇರ್ಬೋದು, ಸ್ವಉದ್ಯೋಗದ ತರಬೇತಿ ಇರ್ಬೋದು, ಮತ್ತು ಸಾವಯವ ಕೃಷಿ, ಮತ್ತು ಹಲವಾರು ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ನಮ್ಮ ರೈತರಿಗೆ ಈಗ ಸಂಘದಲ್ಲಿರುವಂಥ ಸದಸ್ಯರು ಯಾರಾದರೂ ನಮಗೆ ಈಗ ಜೀರೋ ಕಲ್ಟಿವೇ ಅಂದರೆ ಜೀರೋ ಫಾರ್ಮಿಂಗು ಶೂನ್ಯ ಬಂಡವಾಳದಲ್ಲಿ ಅವರು ಅತಿ ಹೆಚ್ಚು ಲಾಭ ಗಳಿಸೋದ್ರ ಬಗ್ಗೆ ಈಗ ಸಾವಯವ ಕೃಷಿಯಲ್ಲಿ ನಾವು ತೊಡಸ್ಕೊಂಡ್ರೆ ಅವರಿಗೆ ಬರುವಂಥ ಲಾಭಗಳನ್ನ ಹೆಚ್ಚು ಮಾಡ್ಕೊಳೋದ್ರ ಬಗ್ಗೆ. ಈಗ ಕೆಮಿಕಲ್ ಬಳಸಿ 50,000 ಬಂಡವಾಳ ಹಾಕಿ 50,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು ಬಂದಿದ್ದಲ್ಲೇ ಹೋಗುತ್ತೆ. ಅದೇ 10,000 ರೂಪಾಯಿ ಬಂಡವಾಳ ಹಾಕಿ 50,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು ಬಂದಿದ್ದೆಲ್ಲ ಇನ್ಕಮ್ಮೆ ಅಲ್ವಾ? ಅದ್ರ ಬಗ್ಗೆ ನಮ್ಮ ರೈತರಿಗೆ ಒಂದು ಮಾಹಿತಿ ಕೊಡಬೇಕು ಅಂತೇಳಿ ಇಲ್ಲಿ ಸ್ಥಳೀಯವಾಗಿ ಇರುವಂಥ ನಮ್ಮ ಸ್ವಸಹಾಯ ಸಂಘದ ಮತ್ತು ಗ್ರಾಮಸ್ಥರನ್ನ ಸೇರಿಸಿ ಒಂದು ಮಾಹಿತಿ ಕಾರ್ಯಕ್ರಮ ಸರ್. ಓಕೆ ಸರ್. ಸಾವಯವ ಕೃಷಿ ಹೆಸರು ಮಂಜುನಾಥ್ ಅಂತೇಳಿ ಕೃಷಿ. ಇನ್ನು ಇದೇ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಸದಸ್ಯತ್ವ ಮಹಿಳೆಯರಿಗೆ ಹೊಗೆ ರಹಿತ ಕಟ್ಟಿಗೆ ಒಲೆಯನ್ನು ವಿತರಣೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಗೌರಮ್ಮ, ಹರ್ಷ, ವೆಂಕಟಾಚಲಪತಿ, ಯಶೋಧ ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪೂರ್ವಜರ ಕಾಲದಿಂದಲೂ ಈ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಹಿಂಜರಿಯುತ್ತಿದ್ದಾರೆ ಅಂತ ಆರೋಪಿಸಿ ಗ್ರಾಮಸ್ಥರು, ಗಾರ್ಮೆಂಟ್ಸ್ ಉದ್ಯೋಗಿಗಳು ರಸ್ತೆಯಲ್ಲಿ ಅಡ್ಡಲಾಗಿ ಕುಳಿತು ಪ್ರತಿಭಟನೆ ನಡೆಸಿದರು. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಮತ್ತು ಕೊಡಗೇನಹಳ್ಳಿ ಹೋಬಳಿಯ ಗಡಿಭಾಗ ಕಡಗತ್ತೂರು ಗ್ರಾಮ ಸೀಮಾಂಧ್ರ ಪ್ರದೇಶದ ಗಡಿಯಾಗಿದ್ದು, ಈ ಗ್ರಾಮದ ಮೂಲಕವೇ 100+ ಕೂಲಿ ಕಾರ್ಮಿಕರು, ಗಾರ್ಮೆಂಟ್ಸ್ ಉದ್ಯೋಗಿಗಳು ಸಂಚರಿಸುತ್ತಾರೆ. ಆದರೆ ಇವರಿಗೆ ಸೂಕ್ತ ರಸ್ತೆ ಸೌಕರ್ಯವಿಲ್ಲದ ಕಾರಣ ಸುಮಾರು ಜನ ಬಿದ್ದು ಗಾಯಾಳುಗಳಾಗಿದ್ದಾರೆ ಎಂಬುದು ಇಲ್ಲಿನ ಜನರ ಪ್ರಮುಖ ಆರೋಪವಾಗಿದೆ. ಪ್ರತಿನಿತ್ಯ ಉದ್ಯೋಗಕ್ಕೆ ಇದೇ ರಸ್ತೆಯಲ್ಲಿ ತೆರಳುತ್ತೇವೆ. ಮಳೆ ಬಂದರೆ ಅಕ್ಷರಶಃ ನರಕ ಅನುಭವಿಸುತ್ತೇವೆ. ಯಾವ ರಾಜಕಾರಣಿಗಳ ಕಣ್ಣಿಗೂ ನಮ್ಮ ಕಷ್ಟ ಕಾಣಿಸುತ್ತಿಲ್ಲ. ಕೆರೆ ಕೆಳಗೆ ಆಟೋ ಉರುಳಿ ತುಂಬ ಸಮಸ್ಯೆ ಆಗ್ತಾ ಇದೆ. ಎಳೆ ಮಕ್ಕಳನ್ನ ಬಿಟ್ಟು ಹೊಟ್ಟೆಪಾಡಿಗೆ ಹೋಗುತ್ತೇವೆ. ಸಂಜೆ ವಾಪಸ್ ಬರುವವರೆಗೂ ಗ್ಯಾರಂಟಿ ಇಲ್ಲ. ಅಂತ ಸಿಗ್ನಲಿಂದ ಕೆಲಸಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಗಾರ್ಮೆಂಟ್ಸ್ಗೆ. ಒಂದು 5-6 ಊರ್ ಕಡೆಯಿಂದ ಅಡ್ಕೊಂಬರ್ಬೇಕು. ರೋಡ್ ತುಂಬ ಪ್ರಾಬ್ಲಮ್ ಆಗಿದೆ, ಬರೋಕ್ಕಾಗಲ್ಲ, ಹೋಗಲ್ಲ, ಸೈಕಲನ್ನು ಲೇಟ್ ಆಗುತ್ತೆ, ಬೆಳಗ್ಗೆನೂ ಲೇಟ್ ಆಗುತ್ತೆ. ಯಾರು ರಾಜಕಾರಣಿಯಲ್ಲಾಗಲಿ ಊರಲ್ಲಾಗಲಿ ಯಾರು ತಲೆ ಕಟ್ಸ್ಕೊಂಡು ಯಾರು ಏನು ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ. ಅದಕ್ಕೆ ನಾವು ರೋಡ್ಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮ್ಮಂಥವ್ರು 16 ಜನ ಇಲ್ಲಿ ರೋಡ್ಗೋಸ್ಕರ ತುಂಬ ಜನ ಕೂತ್ಕೊಂಡಿದ್ದೀವಿ ಕೆಲಸಕ್ಕೆ, ಕೂಲಿ ಕೆಲ್ಸಕ್ಕೆ ಹೋಗೋರು. ನೀವೇನಾದರೂ ನಮ್ಮ ಕಡೆ ನೋಡೋದಾದರೆ ರೋಡ್ ಮಾಡಿಸ್ಕೊಳ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ. ಮಾಡಿಸ್ಲಿಲ್ಲ ಅಂದರೆ ನಮ್ಮ ಪಾಡು ನಾವು ಸ್ಟ್ರೈಕ್ ಮಾಡಲೇ ಮಾಡ್ತೀವಿ. ನಮ್ಮ ಪಾಡಿಗೆ ಬೇಜಾನು ಜನ ಅವರೇ, ಹೆಂಗಸರು ಗಂಡಸರು ಎಲ್ಲ ಬೇಜಾನು ಜನ ನಿಂತಿದ್ದೀವಿ ಇಲ್ಲಿ. ನಾವು ರೋಡ್ ಮಾಡ್ಕೊಡೋರ್ಗು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಏನೋ ನಮ್ಮ ಕಷ್ಟಗಳು ನೋಡಿ ಮಾಡಿಕೊಟ್ರೆ ಅಂತ ಕೇಳ್ಕೊತಾ ಇದ್ದೀವಿ. ಹೆಸರು ಗಂಗಮ್ಮ ಅಂತ.
ಎರಡು ಹೋಬಳಿಯು 49 ಹಳ್ಳಿಯ ನಿರುದ್ಯೋಗಿಗಳು ಇದೇ ರಸ್ತೆಯ ಮೂಲಕ ಕೆಲಸಕ್ಕೆ ಹೋಗಬೇಕಾಗಿದೆ. ಈ ರಸ್ತೆ ಅಭಿವೃದ್ಧಿಪಡಿಸುವಂತೆ ಶಾಸಕರಿಗೆ ಸಂಸದರಿಗೆ ಪತ್ರದ ಮೂಲಕ ಸುಮಾರು ಬಾರಿ ಮನವಿ ಮಾಡಿದ್ದೇವೆ. ಯಾರೂ ಗಮನಹರಿಸುತ್ತಿಲ್ಲ. ರಸ್ತೆ ಅಭಿವೃದ್ಧಿಯಾಗುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ನೋಡು, ಆ ರೋಡನ್ನು ತಯಾರು ಮಾಡಿಕೊಡಿ ಅಂತ ಬೇಜಾರಿನ ರಾಜಕೀಯ ವ್ಯಕ್ತಿಗಳನ್ನ ಕೇಳ್ಕೊತಾ ಇದ್ದೀವಿ, ಸಂಬಂಧಪಟ್ಟವ್ರನ್ನ ಕೇಳ್ಕೊತಾ ಇದ್ದೀವಿ. ಯಾವುದೇ ನಮಗೆ ಅನುಕೂಲ ಆಗ್ತಾ ಇಲ್ಲ. ಇಲ್ಲಿಂದ ಪಾಪ ಹೆಣ್ಣುಮಕ್ಳು ಕನಿಷ್ಠ ಅಂದರೆ 20-30 ಆಟ ನಮ್ಮೂರಿಂದ, ಅದೇ ಸುತ್ತಮುತ್ತ ಹಳ್ಳಿಯಿಂದ ಇಡೀ ಮದ್ಗಿರ್ ತಾಲೂಕಿನಿಂದ 100 ಆಟ ಹೋಗುತ್ತೆ ಸರ್. ಒಂದೇ ರಸ್ತೆಯಲ್ಲಿ ಹೋಗಬೇಕು. ರಾತ್ರಿಯಲ್ಲಿ ಬರಬೇಕಂದ್ರೆ 7:30-8 ಗಂಟೆಯಲ್ಲಿ ಬರ್ತಾರೆ ಸರ್. ಅವರು ಎಷ್ಟೋ ಸರಿ ಗಾಡಿಯಲ್ಲಿ ಬಿದ್ದೋಗಿದ್ದಾವೆ. ನಮ್ಮೂರಲ್ಲಿ ಎಷ್ಟೋ ಸರಿ ಡಾಕ್ಟರ್ ಟ್ರೀಟ್ಮೆಂಟ್ ಕಳ್ಸಿದ್ದೀವಿ ಸರ್. ನಮ್ಮ ಊರಲ್ಲಿ ಕರ್ಕೊಂಡು ನಾವು ರಾತ್ರಿಯಲ್ಲಿ ಹೋಗಿ ಜೆಸಿಬಿ ಕರ್ಕೊಂಡು ಹೋಗಿ ಆಟ ಎತ್ತಿ ಬಿಟ್ಟು ಕರ್ಕೊಂಡು ಬಂದಿದ್ದೀವಿ ಸರ್. ಇಲ್ಲಿ ಕೆರೆ ಅಂತ ಬರುತ್ತೆ ನಮಗೆ ಆಂಧ್ರದ ಕನ್ನಡ ಸಂಬಂಧಪಟ್ಟಿದ್ದು, ಆದರೆ ಆಂಧ್ರದ್ದು ಆ ಕೆರೆಯಲ್ಲಿ ಹೋಗಬೇಕಾದ್ರೆ ಬೇಜಾರು ಸರ್. ಗಾಡಿಯಲ್ಲಿ ಟೂ ವೀಲರ್ನವರು ಹೆಣ್ಮಕ್ಳು ಎಲ್ಲ ಆಟಗಳೆಲ್ಲ ಬಿದ್ದು ಬೇಜಾರು ಮಣ್ಣಾಂತಗಳು ಆಗಿದ್ದಾವೆ. ಇದ್ರ ಬಗ್ಗೆ ಸಂಬಂಧಪಟ್ಟಿದ್ದ ಅಧಿಕಾರಿ ಗೊತ್ತಿದೆ, ಆದರೂ ಅವರು ನಿಮ್ಮ ಗಮನಕ್ಕೆ ತರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ನಮ್ಮೂರಿಗೆ ಆದಷ್ಟು ಬೇಗ ಒಂದು ರಸ್ತೆ ಮಾಡಿಕೊಡಿ. ಯುಗಾನಿಯಾಗಿ ಬರ್ತೀರ, ನಾವು ಓಟ್ ಯಾವಾಗ ಓಟ್ ಹಾಕಲ್ಲ ಅಂದ್ರೆ ಏನು ಮಾಡ್ತೀರ ನೀವು? ಈಗ ನಮ್ಮ ರಸ್ತೆನೇ ಕೊಟ್ಟಿಲ್ಲ ಅಂದರೆ ಅವ್ರು ಓಟ್ ಹಾಕಲ್ಲ ಅಂತ ಏನು ಮಾಡ್ತೀರ? ಬಹಿಷ್ಕಾರ ಮಾಡ್ತೀವಿ. ಏನು ಮಾಡೋಕ್ಕಾಗುತ್ತೆ ಹೇಳಿ ನಿಮ್ಮಿಂದ? ಈಗ ನಮಗೆ ಬೇಕಾಗಿರೋದು ರಸ್ತೆ. ನಮ್ಮ ಹೆಣ್ಮಕ್ಳು ಮನೆಗೆ ಹೊರಗಡೆ ಹೋದ್ಮೇಲೆ ಮನೆಗೆ ಬರಬೇಕು ಅವರು. ನಾವು ಮನೆಯಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾಯ್ಕೊ ಹೋಗ್ತಿರ್ಬೇಕು, ಕೆಲಸ ಕಳಿಸಿದ್ರೆ ಅವ್ರನ್ನ. ನೋಡಿ, ನಾನು ಬ್ಯಾಗ್ ಹಿಡ್ಕೊಂಡು ಕೆಲಸಕ್ಕೆ ಹೋಗುತ್ತೆ, ನಾನಿಲ್ಲ ಅಂತಲ್ಲ. ನಮ್ಮ ತಾಲೂಕಿನಲ್ಲಿ ನೀರಾವರಿ ಯೋಜನೆ ಇಲ್ಲ, ಕನಿಷ್ಠ ಒಂದು ಕಾರ್ಖಾನೆ ಕೂಡ ಇಲ್ಲ. ಇಂಥ ಸ್ಥಿತಿಯಲ್ಲಿ ಉದ್ಯೋಗ ಮಾಡುವುದು ಹೇಗೆ? ಸರ್ಕಾರ ಒಂದು ಕಲ್ಪಿಸದಿದ್ದರೆ ಹೇಗೆ? ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ರಸ್ತೆ ಇಲ್ಲ. ಇದು ನಮ್ಮ ದೇಶದ ದೊಡ್ಡ ದುರಂತ. ಇನ್ನು ಉದ್ಧಾರ ಹೇಗೆ? ಕೂಡಲೇ ಶಾಸಕರು ಮತ್ತು ಸಂಸದರು ರಸ್ತೆ ಅಭಿವೃದ್ಧಿ ಮಾಡದಿದ್ದಲ್ಲಿ ಸುಮಾರು 49 ಹಳ್ಳಿಯಿಂದ ಗಾರ್ಮೆಂಟ್ಸ್ಗೆ ತೆರಳುವ ಉದ್ಯೋಗಿಗಳು ಎಲ್ಲರೂ ಮುಂದಿನ ಚುನಾವಣೆಗಳಿಗೆ ಮತ ಬಹಿಷ್ಕರಿಸುತ್ತೇವೆ, ಯಾರೂ ಮತಯಾಚನೆಗೆ ಬರಬೇಡಿ ಎಂಬ ನಾಮಫಲಕವನ್ನು ಅಳವಡಿಸಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಅದಕ್ಕೆ ರೋಡ್ ಇದೆ, ನಮ್ಗೆ ರೋಡ್ ಬೇಕೇ ಬೇಕು. ಯಾಕಂದ್ರೆ ರೋಡ್ ಇಲ್ಲ ಅಂದ್ರೆ ನಮ್ಗೆ ಹೋಗೋಕ್ಕಾಗಲ್ಲ. ಆಟೋಗಳದೇ ಹೋಗ್ಬೇಕು. ಆಟೋಗಳಲ್ಲಿ ಕಟ್ಟೆ ಕೆಳಗಡೆ ಹೋಗಿ ರೋಡ್ ಇಲ್ಲದೆ ಮತ್ತೆ ಬಿದ್ದು ಆಕ್ಸಿಡೆಂಟ್ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕೆ ನಮ್ಗೆ ರೋಡ್ ಬೇಕೇ ಬೇಕು. ಇಲ್ಲಾಂದ್ರೆ ನಾವು ಮತ ಹಾಕಲ್ಲ. ಮತ ಏನಕ್ಕೆ ಹಾಕ್ಬೇಕು? ಹಾಕಿರೋದಕ್ಕೂ ಏನು ಬೆಲೆ ಇಲ್ಲ. ನಮ್ಗೆ ಓಟ್ ಬೇಕು ಬೇಕು ಅಂತ ಬರ್ತಾರೆ. ಓಟ್ ಹಾಕಿಸ್ಕೊಂಡು ಹೋದ್ಮೇಲೆ ಮತ್ತೆ ನಮಗೆ ಕೇಳೋರು ಯಾರು ಇಲ್ಲ. ಯಾರಿದ್ದೀರಾ ಏನು ಅಂತ ಕೇಳೋರು ಇಲ್ಲ. ಅದಕ್ಕೆ ನಮ್ಗೆ ನ್ಯಾಯ ಬೇಕು. ಎಲ್ಲಿ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಾವು ಪ್ರತಿಭಟನೆ. ಎಲೆಕ್ಷನ್ ಬಂದಾಗ ಅಷ್ಟೇ ನಾವು ಇಲ್ಲಾಂದ್ರೆ ಮತ ಹಾಕಿಸ್ಕೊಳಕ್ ಅಷ್ಟೇ ಜನ ಬೇಕಾ? ಎಲ್ಲ ಬೇಡ. ಯಾಕೆ ನಮ್ಮ ಪ್ರಾಬ್ಲಮ್ಸ್ ಯಾರು ಸಾಲ್ವ್ ಮಾಡೋದಿಲ್ಲ. ಸರ್ಕಾರ ಏನಕ್ಕೆ ನಂಬ್ಕೊಂಡಿದ್ದೀವಿ ನಾವು? ಅಷ್ಟೇ ಬೇಕಾಗಿಲ್ಲ, ನಮ್ಗೆ ನ್ಯಾಯ ಬೇಕು. ನಮ್ಗೆ ರೋಡ್ ಬೇಕೇ ಬೇಕು. ಇಲ್ಲಿವರೆಗೂ ನಾವು ರೋಡ್ ಬೇಕು, ರೋಡ್ ಹಾಕೋವರೆಗೂ ನಮ್ಮ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ನಮ್ಮ ಕಷ್ಟ ನೋಡಿಕೊಂಡು ನಾವು ಗಾರ್ಮೆಂಟ್ಸ್ಗೆಲ್ಲ ಹೋಗ್ಬೇಕು. ಆದರೆ ರೋಡ್ ಇಲ್ಲದೆ ಹೆಂಗೆ? ಈ ಸಂದರ್ಭದಲ್ಲಿ ಆದಿನಾರಾಯಣ, ಶ್ರೀನಾಥ್, ಅನಿಲ್, ಹರೀಶ್, ನಾಗರಾಜು, ಮಧು, ಗಿರೀಶ್, ಪ್ರಸಾದ್, ಕಿರಣ್, ಗೋವಿಂದರಾಜು, ಈಶ್ವರಮ್ಮ, ಗಂಗಾದೇವಿ, ನಾಗಮಣಿ ಆಗ್ರಹಿಸಿದ್ದಾರೆ. ಸಿರಾಜ್ ಅಹಮದ್, ಅಮೋಘ್ ಟಿವಿ, ಮಧುಗಿರಿ. ಮುಂದೆ ಬರುವಂತಹ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ JDS ಪಕ್ಷದಿಂದ ನಿಂತಿರುವ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಆ ಮುಖಾಂತರ 2023ರ ವಿಧಾನಸಭಾ ಚುನಾವಣೆಯಲ್ಲೂ ಶಾಸಕರ ಸ್ಥಾನ ಗೆಲ್ಲಲು ಸಂಘಟನೆಯನ್ನು ಬಲಗೊಳಿಸುವ ಕಾರಣ ಜಿಲ್ಲಾವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ ಅಂತ ಮಾಜಿ ಶಾಸಕ KP ಬಚ್ಚೇಗೌಡ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ JDS ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಜಿಲ್ಲಾ JDS ಕಚೇರಿಯಲ್ಲಿ ನಡೆಸಲಾಯಿತು. JDS ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಚಿಂತಾಮಣಿ ತಾಲೂಕು ದಿನ್ನಪಿನ್ನಪಲ್ಲಿ ಬೈರಡ್ಡಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ನಗರಸಭೆ ಉಪಾಧ್ಯಕ್ಷೆ ವೀಣಾರಾಮು, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ KB ಮುನಿರಾಜುರವರನ್ನು ಮುಂದುವರಿಸಲಾಯಿತು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಶಾಸಕ KP ಬಚ್ಚೇಗೌಡ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆದೇಶದಂತೆ ಜಿಲ್ಲೆಯಲ್ಲಿ JDS ಪಕ್ಷ ಬಲಿಷ್ಠಪಡಿಸುವ ಹಾಗೂ ಎಲ್ಲ ಘಟಕಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ. JDS ಪಕ್ಷಕ್ಕೋಸ್ಕರ ಪದಾಧಿಕಾರಿಗಳು ದುಡಿಯಬೇಕು. ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ JDS ಪಕ್ಷವನ್ನು ಬಲಪಡಿಸಬೇಕು. ಮುಂದೆ ಬರುವಂತಹ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ JDS ಪಕ್ಷದಿಂದ ನಿಂತಿರುವ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡ್ರೆ ಮಾತ್ರ 2023ರ ಚುನಾವಣೆಯಲ್ಲಿ ನಾವು ಶಾಸಕ ಸ್ಥಾನವನ್ನು ಗೆಲ್ಲಲು ಸಾಧ್ಯ. ಹಾಗಾಗಿ ಜಿಲ್ಲಾವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ ಎಂದರು. ಪಕ್ಷವನ್ನು ಬೇರು ಮಠದಿಂದ ಸಂಘಟನೆ ಮಾಡೋದರಲ್ಲಿ ತೊಡಗಿಕೊಂಡಿದ್ದೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸದಸ್ಯತ್ವ ನೋಂದಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ
ಪುಸ್ತಕಗಳನ್ನು ತಂದು ವಿತರಣೆ ಮಾಡಿದ್ದೇವೆ ಮತ್ತು ಜಿಲ್ಲೆಯಲ್ಲಿ ತಾಲೂಕು ಘಟಕಗಳು ಮಹಿಳಾ ಘಟಕ ಜಿಲ್ಲಾ ಮಹಿಳಾ ಘಟಕ ಯುವ ಘಟಕ ಈ ರೀತಿ ಎಲ್ಲ ಪಕ್ಷದ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಪಕ್ಷದ ಸದಸ್ಯತ್ವ ನೋಂದಾವಣೆ ಆದ ನಂತರ ಸಂವಿಧಾನ ರೀತಿಯಲ್ಲಿ ಪಕ್ಷದ ಪದಾಧಿಕಾರಿಗಳನ್ನ ಆಯ್ಕೆ ಆಗ್ತಾರೆ ಅದುವರೆಗೂ ತಾತ್ಕಾಲಿಕವಾಗಿ ಇವತ್ತು ಪಕ್ಷದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದೇನೆ ಪಕ್ಷವನ್ನು ಯಾವುದೇ ಶತಾಯ ಗತಾಯ 2023 ಅಧಿಕಾರಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ 30 ಜಿಲ್ಲೆಗಳು ಕೂಡ ಚುರುಕಾಗಿ ಯುವ ಘಟಕ ಮತ್ತು ಮಹಿಳಾ ಘಟಕನ ಮಾಡಬೇಕು ಅಂತೇಳಿ ಕರೆದನು ಬಂದ್ವಿ ಎಲ್ಲ ಲಿಸ್ಟ್ ಮಾಡಿದ್ರೆ ಈಗ ಬಚ್ಚೇಗೌಡ ಸಹ ಯಾರ್ಯಾರು ಅಂತ ಅನೌನ್ಸ್ ಮಾಡ್ತಾರೆ ಈ ಅನೌನ್ಸ್ ಜೊತೆಗೆ ನಾವು ಒಂದು ಕೇಂದ್ರದಲ್ಲಿ ಮೀಟಿಂಗ್ ಕಚೇರಿಯಲ್ಲಿ ಹೇಳಿದ್ವಿ ನೀವು ಬೇಗ ಚಿಕ್ಕಬಳ್ಳಾಪುರಕ್ಕೆ ಬಂದು ಕ್ಯಾಂಡಿಡೇಟ್ಗಳನ್ನ ಇಲ್ಲಿ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದೀನಿ ಅವರಿನ್ನ ಟೈಮ್ ಅವಕಾಶ ಸಿಗಲಿಲ್ಲ ಕಾರಣ ಬಹುಶಃ ಮೆಂಬರ್ಶಿಪ್ ಎಲ್ಲ ಬೇಗ ಮಾಡಿಕೊಳ್ಳಿ ಅನ್ನೋ ಉದ್ದೇಶ ಇರ್ಬೋದು ಆದ್ದರಿಂದ ನಾವು ಬೇಗನೆ 30 ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ ಅದು 30 ಒಳಗೆ ಮೆಂಬರ್ಶಿಪ್ಪು ಅದು ವೆರಿ ಇಂಪಾರ್ಟೆಂಟ್ ಇದೆ ಯಾಕಂದರೆ ಚುನಾವಣಾ ಆಯೋಗಕ್ಕೆ ಆ ಮೆಂಬರ್ಶಿಪ್ಪನ್ನು ನಡೆಸಬೇಕಾಗಿರೋದ್ರಿಂದ ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನು ಬೇಗ ಕೊಡಬೇಕು ನಾನು ಮಾತಾಡಿದ್ದಕ್ಕೆ ಯಾಕೆ ಬೈಕ್ ತಗೊಂಡೆ ಅಂದರೆ ಇದರಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ನಮ್ಮ ತಾಲೂಕಲ್ಲಿ 31 ಗ್ರಾಮ ಪಂಚಾಯಿತಿ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮುನೇಗೌಡ ಬಾಗೇಪಲ್ಲಿ ಜೆಡಿಎಸ್ ಮುಖಂಡ ಡಿಜಿ ನಾಗರಾಜ ರೆಡ್ಡಿ ಹಾಗೂ ಜಿಲ್ಲಾ ಜೆಡಿಎಸ್ ಮುಖಂಡರುಗಳು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.